ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅಕ್ರಮ ಹಣ ವರ್ಗಾವಣೆ ಹೈದರಾಬಾದ್ ಮೂಲದ ಕೆಲವು ಬೋಗಸ್ ಕಂಪನಿಗಳಿಗೆ ಹಣ ವರ್ಗಾವಣೆಯಾಗಿದೆ ಅಂತಕ್ಕಂಥ ಆರೋಪಗಳು ಈಗ ಕೇಳಿ ಬರ್ತಾ ಇದೆ ಬೋಗಸ್ ಕಂಪನಿಗಳಿಗೆ ಹಣ ವಹಿವಾಟು ಶಂಕೆ ಕೆಲವು ಕಂಪನಿಗಳ ಹೆಸರೇ ಕೇಳಿರಲಿಲ್ಲ ನಾವು ಎಂಬತ್ತೇಳು ಕೋಟಿ ಹಣಕ್ಕೆ ಹೈದರಾಬಾದ್ನ ಲಿಂಕ್ ಸಿಕ್ಕಿದೆ ಇವಾಗ ಹಾಗಾಗಿ ಹೈದರಾಬಾದ್ ಲಿಂಕ್ ಬೆನ್ನತ್ತಿದ್ದಾರೆ ಎಸ್ ಐ ಟಿ ಅವರು ಹೈದರಾಬಾದ್ನ ಕೆಲ ಕಂಪನಿಗಳ ಮಾಹಿತಿಯನ್ನು ಎಸ್ ಐ ಟಿ ಪಡಿತಾ ಇದ್ದಾರೆ ಅಂದರೆ ಆ ಲಿಸ್ಟ್ ಏನಿದೆ ಲಿಸ್ಟ್ನಲ್ಲಿ ಕೆಲವು ಐ ಟಿ ಕಂಪನಿಗಳು ಕೂಡ ಇದೆ ಈ ಕಂಪ್ನಿಗಳು ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳಿ ಈಗ ಒಂದು ಲಿಸ್ಟ್ ಬಿಡುಗಡೆಯಾಗಿದೆ ಯಾವ್ಯಾವ ಕಂಪನಿಗೆ ಹಣ ವರ್ಗಾವಣೆ ಆಗಿದೆ ಅಂತ ಇದು ಈ ಕಂಪನಿಗಳಲ್ಲಿ ನಿಜವಾದ ಕಂಪ್ನಿಗಳು ಯಾವುದು ಬೋಗಸ್ ಕಂಪನಿಗಳ ಯಾರ ಮಾಲೀಕತ್ವದ್ದು ಇದನ್ನೆಲ್ಲ ಪತ್ತೆ ಹಚ್ಚಿದ್ರೆ ಯಾಕಾಗಿ ಹಣ ವರ್ಗಾವಣೆ ಆಯಿತು ಅಂತಕ್ಕಂಥದ್ದು ಗೊತ್ತಾಗುತ್ತಲ್ಲ ಹೋಗ್ಯೋ ಅರವಿಂದ್ ಯಾಕೆಂದ್ರೆ ಪ್ರಮುಖವಾಗಿ ಇದು ನಿಗಮದ ಹಣ ಇನ್ನು ಸಾರ್ವಜನಿಕರ ಹಣ ಏನಿತ್ತು ಸಾರ್ವಜನಿಕರ ಹಣವನ್ನು ಪ್ರೈವೇಟ್ ಕಂಪ್ನಿಗಳಿಗೆ ವಹಿವಾಟನ್ನು ಮಾಡಿರುವಂಥದ್ದೇ ತಪ್ಪು ಯಾಕೆಂದ್ರೆ ಅದನ್ನು ಯಾರ ಅಧಿ ಅಧಿಕಾರವನ್ನು ಬಳಸಿ ಅಥವಾ ಯಾರ ಇದನ್ನ ಅಂದರೆ ಸೂಚನೆಯ ಮೇರೆಗೆ ಇದನ್ನ ಹಣವನ್ನು ಸಾಗಾಟವನ್ನು ಮಾಡಿದರೆ ಎಲ್ಲದರ ಬಗ್ಗೆ ಕೂಡ ಈಗ ತನಿಖೆಯಲ್ಲಿ ಬಯಲಾಗಬೇಕಾಗಿರೋಂಥದ್ದು ಅದಕ್ಕೋಸ್ಕರವೇ ಎಮ್ ಡಿ ಅಂದರೆ ನಿಗಮದ ಎಮ್ ಡಿ ಏನಿದರೆ ಪದ್ಮನಾಭ್ ಅವರನ್ನ ಬಂಧನ ಕೊಳಪಡಿಸಿದರೆ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ವಿಪಕ್ಷಗಳು ಮಾಡ್ತಾ ಇರೋಂಥದ್ದು ಅದು ತೆಲಂಗಾಣದ ಚುನಾವಣೆಗೆ ಬಳಸಲಿಕ್ಕೆ ಈ ಹಣವನ್ನ ಸಾಗಾಟವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಗಳು ಸಿಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಹೈದರಾಬಾದ್ ನ ಲಿಂಕ್ ಈಗಾಗಲೇ ಎಸ್ಟಾಬ್ಲಿಷ್ ಆಗಿದೆ ಅಲ್ಲಿಯ ಕಂಪನಿಗಳಿಗೆ ಈ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಮಾಹಿತಿಗಳು ಸಿಗ್ತಾ ಜೊತೆಗೆ ಆ ಕಂಪನಿಗಳು ನಿಜವಾಗ್ಲೂ ಅಸಲಿಯ ಕಂಪನಿಗಳ ಅಥವಾ ಬೋಗಸ್ ಕಂಪನಿಗಳ ಸೆಲ್ ಕಂಪನಿಗಳು ಅಂತಾನೆ ಏನೇ ಹೇಳ್ತಾರೆ ಅದು ಆ ರೀತಿಯ ಕಂಪನಿಗಳ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಐ ಡಿ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಬ್ರು ಎಸ್ ಪಿ ಹೈದರಾಬಾದ್ ನ ಕಡೆಗೆ ಹೋಗಿದ್ದಾರೆ ಅಲ್ಲಿ ಒಂದು ತಂಡವನ್ನು ಇಟ್ಕೊಂಡು ಆ ಕಂಪನಿಗಳ ಮೂಲ ಅಥವಾ ಅಥವಾ ಕಂಪನಿಯ ದಾಖಲಾತಿಗಳನ್ನ ಕೆತ್ಕೊಂಡ್ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಅರವಿಂದ್ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ